ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಗೆ ಪ್ರಧಾನಿ ಮೋದಿ ಭೇಟಿ ನೀಡುತ್ತಾರೆ ಮೋದಿಗಾಗಿ ವಿಶೇಷ ಜಾಕೆಟ್ ಅನ್ನು ಸಿದ್ಧಪಡಿಸಿದ ಅಭಿಮಾನಿಗಳು ಬೆಳಗಾವಿಯ ಅಭಿಮಾನಿಗಳಿಂದ ಮೋದಿಗೆ ವಿಶೇಷ ಜಾಕೆಟ್ 60 ಅಡಿ ಎತ್ತರ 30 ಅಡಿ ಅಗಲದ ಜಾಕೆಟ್ ಸಿದ್ಧವಾಗಿದೆ ಮೋದಿ ರೋಡ್ ಶೋ ಸ್ಥಳದಲ್ಲಿ ಜಾಕೆಟ್ ಪ್ರದರ್ಶನಕ್ಕೆ ತಯಾರಿಯಾಗಿದೆ ಗೋಕುಲ್ ರಸ್ತೆಯಲ್ಲಿ ಜಾಕೆಟ್ ಪ್ರದರ್ಶನಕ್ಕೆ ಸಿದ್ಧತೆಯಾಗಿದೆ ಮೋದಿಗಾಗಿ ಅಭಿಮಾನಿಗಳು ಸಿದ್ಧಪಡಿಸಿರುವಂತ ವಿಶೇಷವಾದ ಜಾಕೆಟ್ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿನ ಅಭಿಮಾನವನ್ನ ಪ್ರದರ್ಶಿಸಲಿಕ್ಕೆ ಗದಗ ಮೂಲದ ಟೈಲರ್ ಒಬ್ಬರು ಬೃಹತ್ ಆಕಾರದ ಮೋದಿ ಜಾಕೆಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ ನನ್ನ ಹಿಂಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಿ 60 ಅಡಿ ಎತ್ತರ ಹಾಗೂ 30 ಅಡಿ ಅಗಲದ ಈ ಬೃಹತ್ ಜಾಕೆಟ್ ಅನ್ನು ಬಾದಾಮಿ ಮೂಲದ ಎಸ್ಕೆ ಟೈಲರ್ಸ್ ಎಸ್ಕೆ ಕಾಕಡೆ ಟೈಲರ್ಸ್ ಅನ್ನು ಸಿದ್ಧಪಡಿಸಿದ್ದಾರೆ ಇದನ್ನ ರೋಡ್ ಶೋ ಮೋದಿ ಅವರು ರೋಡ್ ಶೋ ನಡೆಸುವಂತಹ ಗೋಕುಲ ರಸ್ತೆಯ ಪಕ್ಕದಲ್ಲಿ ಮಾರ್ವೆಲ್ ಪ್ರಾಪರ್ಟಿ ಅನ್ನೋ ಜಾಗದಲ್ಲಿ ಇದನ್ನ ನಿಲ್ಲಿಸಬೇಕು ಅಂದ್ರೆ ಅವರಿಗೆ ತೋರ್ಪಡಿಸಬೇಕು ಅನ್ನೋ ಒಂದು ಉಮೇದಿನಿಂದ ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ ಸರ್ ಜಾಕೆಟ್ ಮೋದಿ ಅವರು ಹಾಕ್ತಾರೆ ಇದನ್ನ ಯಾಕೆ ಇಷ್ಟು ದೊಡ್ಡ ಜಾಕೆಟ್ ಮಾಡಿ ಅವ್ರಿಗೆ ತೋರಿಸ್ಬೇಕು ಅಂತ ನಿಮ್ಗೆ ಯಾಕೆ ತಲೆ ಬಂತು ಈಗ ಜಗತ್ನಾಗಿಂದ ವರ್ಲ್ಡ್ ರೆಕಾರ್ಡ್ ಒಂದು ರೆಗ್ಯುಲರ್ ಜಾಕೆಟ್ 56 ಫೀಟ್ ಹೈಟ್ ಆಗೈತ್ರಿ ಸರ್ ಎಲ್ಲೇ ಬ್ರಿಟನ್ದಾಗ ಹಿಂಗೆ ನಾ ಕೇಳಿದ್ರಿ ಅದಕ್ಕಿಂತ ನಮ್ಮ ಮೋದಿ ಸಾಹೇಬ್ರದ ಸನ್ಮಾನಕ್ಕೆ ನಾ ಅದಕ್ಕಿಂತನೂ ದೊಡ್ಡದು ಆಗಬೇಕನ್ನ 60 ಫೀಟ್ದ ಪ್ರಯತ್ನ ಮಾಡಿ ಮಾಡಿದೇನ್ರಿ ಸರ್ ಜಾಕೆಟ್ ರೀ ಅವ್ರ ಸನ್ಮಾನ ಸಲಗ ಮಾಡಿದೇನ್ರಿ ಈಗ ಎಷ್ಟು ಜನ ನಿಮ್ಮಲ್ಲಿ ನಾರ್ಮಲ್ ಆಗಿ ನೀವು ಟೈಲರ್ ಇದ್ದೀರಿ ಜಾಸ್ತಿ ಮೋದಿ ಜಾಕೆಟ್ ಹೊಲಿಬೇಕಂತ ಕೇಳ್ತಾರೆ ಎಷ್ಟು ಬರ್ತಿರ್ತಾರೆ ತಿಂಗಳಿಗೆ ಸರಾಸರಿ ಡೈಲಿ ಒಂದು 10 ಮಂದಿ ಇದ್ದಾರೆ ನಮಗೆ ಮೋದಿ ಸಾಹೇಬ್ರದ ಡ್ರೆಸ್ಸಿಂಗ್ದ ಪ್ಯಾಟರ್ನ್ದ ಕಸ್ಟಮರ್ಸ್ ಬರ್ತಾರೆ ಮೋದಿ ಸಾಹೇಬ್ರ ಡ್ರೆಸ್ಸಿಂಗ್ ಸೇಮ್ ನಮಗೂ ಆಗಬೇಕು ಅವರ ಪಿ ಎಂ ಸಾಹೇಬ್ರದ ಇದು ಆ ಟೈಪ್ ನಮ್ಗೆ ಡಿಸೈನ್ ಮಾಡಿಕೊಟ್ರಿ ಅಂತ ಬರ್ತಾರೆ ಆ ಡಿಸೈನ್ನ ನಮ್ಮ ಕಡೆ ಆರ್ಡರ್ಸ್ ಬಂದಿದ್ದಕ್ಕೆ ನಮ್ಮ ಕಡೆ ಒಂದು 8-10 ಮಂದಿಗೆ ಅವ್ರದ್ದು ಸ್ವಲ್ಪ ಒಟ್ಟಿ ತುಂಬ್ತಿದ್ರಿ ಅದರಲ್ಲಿ ಅವ್ರಿಗೂ ಕೆಲಸ ಸಿಕ್ತದ್ರಿ ಮೋದಿ ಸಾಹೇಬ್ರ ಆಶೀರ್ವಾದಲೆ ಇದು ನಮ್ಗೆ ಸ್ವಲ್ಪ ನಮ್ಮ ಟೈಲರ್ ಬಿಸ್ನೆಸ್ ಆಗಿ ಒಳ್ಳೇದು ಇದಾಗೈತ್ರಿ ಅವ್ರ ಸನ್ಮಾನಕ್ಕೆ ನಾವು ಅದು ಏನಾದ್ರೂ ನಾವು ಮಾಡಬೇಕಂತ ಆ ವಿಚಾರಲ್ಲಿ ಇದು ಮಾಡಿದ್ದೇವೆ ಸರ್ ಇದನ್ನು ಯಾವ ರೀತಿ ಅಂದ್ರೆ ಎಷ್ಟು ದಿನ ತಗೊಂಡ್ರಿ ಸಿದ್ಧತೆಗಳನ್ನು ಯಾವ್ಯಾವ ರೀತಿ ಮಾಡ್ಕೊಂಡ್ರಿ ಏನೇನು ಬೆಳೆಸಿರಿ ಇದಕ್ಕೆ ಈಗ ನಾವು ವಿಚಾರ ಮಾಡಿದ ಮೇಲೆ ಒಂದು 15 ದಿವಸದಾಗ ಈ ಜಾಕೆಟ್ ಕಂಪ್ಲೀಟ್ ಮಾಡಿದ್ದೇವೆ ಸರ್ ಮತ್ತೆ ಇದಕ್ಕೂ 15 ಮಂದಿ ಈ ಕೆಲಸಕ್ಕೆ ಹಚ್ಚಿ ಎಲ್ಲ ಡ್ರಾಯಿಂಗ್ ಡಿಸೈನಿಂಗ್ ಅದು ತೆಗೆದ ಒಂದು ಮ್ಯಾರೇಜ್ ಹಾಲ್ದಾಗ ಇದೆಲ್ಲ ತಯಾರು ಮಾಡಿದ್ದೇವೆ ಇದು ನಮ್ಮ ಸಣ್ಣ ವರ್ಷಾಪ್ದಾಗ ಆಗೋದು ಕೆಲಸ ಇಲ್ಲ ಸರ್ ಇದೆ ಇದು ಒಂದು ಮ್ಯಾರೇಜ್ ಹಾಲ್ ನಾವು ತಗೊಂಡೆ ಅವರು ಸಹಕಾರ ಮಾಡಿದ್ರು ನಮ್ಗೆ ಒಂದು 15 ದಿವಸ ಸಲಗ್ರಿ ಅಲ್ಲೇ ಇವರು 15 ಮಂದಿ ಹೋಗಿ ದಿವಸ ರಾತ್ರಿ ಕೆಲಸ ಮಾಡಿ ಇದು ಕಂಪ್ಲೀಟ್ ಮಾಡ್ಕೊತಿದ್ದಾರೆ ಸರ್ ಇದೆಲ್ಲ ಬೆಳಗಾವಿ ಎಸ್ ಕೆ ಕಾಕಡೆ ಟೈಲರ್ಸ್ ಅಂತೇಳಿ ಅವರು ಮಾಡಿದ್ದು ಇದನ್ನು ಅವರು ಮೋದಿ ಅವರ ಮೇಲೆ ಪ್ರೀತಿ ಒಂದು ಅಭಿಮಾನ ಒಂದು ವಿಶ್ವಾಸ ಮೇಲೆ ಈ ಒಂದು ಜಾಕೆಟ್ ಅನ್ನು ತಯಾರು ಮಾಡ್ಯಾರೆ ಈ ಜಾಕೆಟ್ ಈಗಾಗಲೇ ಸುಮಾರು ಎಷ್ಟು ದಿವಸ ಆಗಿದೆ ಏನಾಗಿದೆ ಎಲ್ಲ ಕೂಡ ಹೋದಾರೆ ಇದನ್ನ ಬೆಳಗಾವಿ ಅಳಿದ್ಬಾರ್ದು ಫಸ್ಟ್ ಬಂದು ಅವರು ಬೆಳಗಾವಿ ಆಕ್ಚುಲಿ ಮೋದಿ ಅವರು ಬರೋದು ಬೆಳಗಾವಿ ಬರುವಂತಾನೆ ಒಂದು ಫಿಕ್ಸ್ ಆಯಿತು ಡೇಟ್ ಅವ್ರು ಇಲ್ಲಿ ಬರೋದಿಲ್ಲ ಅಂತ ಗೊತ್ತಾದ್ಮೇಲೆ ಇದು ಹೆಂಗೆ ಮಾಡಬೇಕು ಈಗಾಗಲೇ ಜಾಕೆಟ್ ತಯಾರು ಮಾಡಿದ್ರು ಭಾವಿಸ್ ಇಡ್ಲಿಕ್ಕೆ ಆಗೋದಿಲ್ಲ ಇದನ್ನು ಆದಷ್ಟು ಬೇಗನೆ ಎಲ್ಲರೂ ಡಿಸ್ಪ್ಲೇ ಮಾಡಿ ಮೋದಿ ಅವರು ಸಮರ್ಪಣೆ ಮಾಡಬೇಕು ಅಂತ ಉದ್ದೇಶದಿಂದ ಇವ್ರಿಗೆ ಗೊತ್ತಾಯ್ತು ಮೋದಿ ಅವರು ಅಭಿಮಾನ ಮಾಡಿದಂಥ ಒಂದು ಕೆಲಸ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ ಅಂದ್ರೆ ಅಭಿಮಾನಿಗಳು ಹೇಳೋ ಮಾತು ಏನಂತಂದ್ರೆ ಅವರ ಮೋದಿ ಜಾಕೆಟ್ ಅನ್ನ ಹೊಲಿತಾ ಇದ್ದೇವೆ ನಾವು ಮೋದಿ ಜಾಕೆಟ್ ತಯಾರು ಮಾಡೋದ್ರಿಂದ ಒಂದಿಷ್ಟು ಮಂದಿಗೆ ವ್ಯಾಪಾರ ಆಗ್ತಾ ಇದೆ ಹೊಟ್ಟೆ ತುಂಬ್ತಾ ಇದೆ ಹೀಗಾಗಿ ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋ ನಿರ್ಧಾರ ಮಾಡಿ ವಿಶ್ವದ ಅತಿ ಎತ್ತರದ ಒಂದು ಮೋದಿ ಜಾಕೆಟ್ ಅನ್ನ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಇಲ್ಲಿಯ ಟೈಲರ್ ಗಳು ಹೇಳ್ತಾ ಇದ್ದಾರೆ ಇದರಿಂದ ಕನ್ನಡ ಪ್ರಸನ್ನ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ವಿಶ್ವನಾಥ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.